ನಾವು ನಾವೇನಾದರೂ ಎಲ್ಲ ಏನು ಜಾ ನಾವು ಜಾತಿನೇ ಕೇಳಿಲ್ಲ ಎಲ್ಲ ಬಡವರು ಹೌದೋ ಅಲ್ಲವೋ ಅಷ್ಟೇ ಖಾತ್ರಿ ಮಾಡ್ಕೊಂಡ್ರೋದು ಇವ್ರು ಕೇಳಿದ್ದೆಲ್ಲ ಜಾತಿ ಅಂದರೆ ಯಾರು ಕಮ್ಮಿನಲ್ಲೂ ಯಾರು ಸಕೀಲರು ಅಂದರೆ ನಮ್ಮ ಸರ್ಕಾರ ಜಾತಿಯ ಆಧಾರದ ಮೇಲೆ ನಡೆಯುವ ಸರ್ಕಾರ ಅಲ್ಲ ಜಾತಿಯ ಆಧಾರದಲ್ಲಿ ನಡೆಯುವ ಸರ್ಕಾರ ಅಲ್ಲ ಈ ಈ ಮನಸ್ಥಿತಿ ಹೊಡೆದಾಳುವ ಮನಸ್ಥಿತಿಯ ಜನ ತನ್ನ ಯೋಜನೆಗಳಲ್ಲೂ ಜಾತಿ ನುಡುಕಿದ್ರು ಯೋಜನೆಗಳಲ್ಲೂ ಜಾತಿನ ತಂದರು ಯೋಜನೆಗಳಲ್ಲೂ ಜಾತಿ ತಂದಿದ್ದ ಚುನಾವಣೆ ಸಂದರ್ಭದಲ್ಲಿ ಜಾತಿ ಒಡೆಯುವಂಥ ಷಡ್ಯಂತ್ರ ಮಾಡಿದ್ರು ವೀರಶೈವ ಲಿಂಗಾಯ್ತ ಅಂತ ಒಡೆಯೋ ಷಡ್ಯಂತ್ರ ಮಾಡಿದವರು ನಾವ ನಾವ ಒಡೆಯೋ ಷಡ್ಯಂತ್ರ ಮಾಡಿದ್ದು ಆ ಜನ ತನ್ನ ಅನುಕೂಲಕ್ಕೆ ಬೇಕಾದಾಗ ಹಿಂದನ್ನು ಅಹಿಂದ ಮಾಡ್ತಾರೆ ಆಮೇಲೆ ವೀರಶೈವ ಲಿಂಗಾಯ್ತ ಅಂತ ಒಡೆಯೋ ಕೆಲಸ ಮಾಡ್ತಾರೆ ಅದಲ್ದ ಮಾಡಿದ್ದಲ್ದಲೇನೆ ಈಗ ಭಾಷಣ ನೋಡ್ಬೇಕು ಅಧ್ಯಕ್ಷ ಒಬ್ರು ನಾಯಕರ ಭಾಷಣ ಆನ್ ಅದನ್ನು ಏನು ಭಾಷಣ ಅಂತ ಹೇಳಿದ್ರೆ ನಾನು ಹಿಂದೂ ಹಿಂದುತ್ವ ಇಲ್ಲ ಹಿಂದುತ್ವ ನಾನು ಹಿಂದೂ ನಮ್ಮಪ್ಪ ಹಿಂದೂ ನಮ್ಮ ತಾತ ಹಿಂದೂ ಆದರೆ ಹಿಂದುತ್ವವಾದಿಗಳಿದಾರಲ್ಲ ಅವರೆಲ್ಲ ಭಯೋತ್ಪಾದಕರು ಅಂದರೆ ಯಾರು ಭಯೋತ್ಪಾದಕರಿದಾರೋ ಅವರಿಗೆ ಬೆಂಬಲ ಧೈರ್ಯ ಇಲ್ಲ ಇವರಿಗೆ ಡಿ ಜೆ ಹಳ್ಳಿ ಕೆಜೆ ಹಳ್ಳಿಗೆ ಬೆಂಕಿ ಹಾಕ್ದವ್ರ ಮೇಲೆ ಕ್ರಮ ತಗೊಳ್ಳೋ ಧೈರ್ಯ ಇಲ್ಲ ಕ್ರಮ ತಗೊಳ್ಳೋ ಧೈರ್ಯ ಇಲ್ಲ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಲ್ಲಿ ಇದೆ ಯಾರು ವಾರಿಗಳು ಅಂತ ಹೇಳಿ ಅವ್ರದೇ ಪಕ್ಷದ ನಾಯಕರು ಕ್ರಮ ತಗೊಳ್ಳೋ ಧೈರ್ಯ ಇಲ್ಲ ದಲಿತ ಶಾಸಕರ ಮನೆಗೆ ಬೆಂಕಿ ಹಾಕಿದ್ರು ಅವ್ರ ಬಗ್ಗೆ ಈ ಇವರು ಇವರು ಭಯೋತ್ಪಾದಕರು ಅಂತ ಹೇಳೋ ಧೈರ್ಯ ಇಲ್ಲ ಕುಕ್ಕರ್ ಬಾಂಬ್ ಹಾಕಿದವ್ರನ್ನ ಅವ್ರ ಪರವಾಗಿ ಏನು ಮಾತಾಡ್ತೀರಿ ಇನ್ನೊಬ್ಬರು ಏನು ಕೇಳ್ತೀರಿ ದೇ ಆರ್ ಆಲ್ ಅವರ್ ಬ್ರದರ್ಸ್ ಭಯೋತ್ಪಾದಕರನ್ನ ಭಯೋತ್ಪಾದಕರು ಅಂತ ಹೇಳೋ ಧೈರ್ಯ ಇಲ್ಲ ಯಾವ ಒಂದು ಸನಾತನ ಧರ್ಮ ಸರ್ವೇ ಜನೋ ಸಿಕ್ಕಿನೋ ಭಗವಂತೋ ಅನ್ನೋ ಮಂತ್ರವನ್ನು ಜಗತ್ತಿಗೆ ಕೊಡ್ತೋ ಯಾವ ಸನಾತನ ಧರ್ಮ ವಸುದೈವ ಕುಟುಂಬ ಕಮ್ಮ ಅನ್ನೋ ಮಂತ್ರವನ್ನು ಜಗತ್ತಿಗೆ ಕೊಡ್ತೋ ಆ ವಿಚಾರಧಾರಿಗಳನ್ನು ಭಯೋತ್ಪಾದಕರು ಅಂತ ಹೇಳ್ತಾರೆ ಭಯೋತ್ಪಾದಕರ ಜೊತೆಗೆ ಸಂಬಂಧ ಸಂಬಂಧ ನೀವು 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 ಯೋಚನೆ ಮಾಡಿ ಅಧ್ಯಕ್ಷರೇ ಅಫ್ಜಲ್ ಗುರು ಅಂತ ಒಬ್ಬ ಪಾರ್ಲಿಮೆಂಟ್ ಮೇಲೆ ಭಯೋತ್ಪಾದನೆ ಮಾಡಿದಂಥ ಭಯೋತ್ಪಾದಕ ಅವನನ್ನ ಸುಪ್ರೀಂ ಕೋರ್ಟ್ನ ತೀರ್ಪಿನ ಆಧಾರದಲ್ಲಿ ಗಲ್ಲಿಗೇರಿಸ್ತು ಗಲ್ಲಿಗೇರಿಸ್ತು ಅವನ ಜನ್ಮದಿನದ ದಿನ ಒಂದಷ್ಟು ಜನ ಜೆ ಎನ್ ಯು ನಲ್ಲಿ ಸೇರಿ ಅಫಲ್ ಹಮೇ ಅರ್ಮಿಂದಾಹೆ ತೆರೆ ಕಾತಿಲ್ ಜಾಹೆ ಅಂದ್ರೆ ಯಾರು ಕಾ ತೆರೆ ಕಾತಿಲ್ ಅಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸಂವಿಧಾನ ಭಾರತ ಸರ್ಕಾರ ಅವನ ಗಲ್ಲಿಗೆರ್ಸಿದ್ದಕ್ಕೆ ತೇರೆ ಅಬ್ಸುಲ್ ಅಮೇಝ್ ಸರ್ಮಿಂದ ಹೇ ತೇರೆ ಕಾತೀಜಿಂದ ಹೇ ಅಲ್ಲಿಂದ ಮುಂದೆ ಹೋಗಿ ಅವ್ರು ಹೇಳ್ತಾರೆ ಭಾರತ್ ತೇರೆ ತುಕಡೆ ಹೊಂಗೆ ಹಿಂಸಾ ಅಲ್ಲ ಹಿಂಸಾ ಅಲ್ಲ ಅವ್ರಿಗೆ ಇವ್ರು ಸಪೋರ್ಟ್ ಸಪೋರ್ಟು ಅದೇ ಜನ ಸಿ ಎ ನಿತ್ಕೊಂಡ್ರು ಅದೇ ಜನರಿಗೆ ಇವ್ರು ಸಪೋರ್ಟ್ ಮಾಡಿದ್ರು ಅದೇ ಜನ ಆರ್ಟಿಕಲ್ ತ್ರೀ ಸೆವೆಂಟಿ ವಿರೋಧಿಸಿದ್ರು ಅದೇ ಜನರಿಗೆ ಇವ್ರು ಸಪೋರ್ಟ್ ಮಾಡಿದ್ರು ಅಂದ್ರೆ ಭಯೋತ್ಪಾದಕರ ಜೊತೆಗೆ ಸಂಬಂಧ ದೇಶಭಕ್ತರನ್ನ ಭಕ್ತರನ್ನ ಅಪಮಾನಿಸುವಂಥ ಕೆಲಸ ದೇಶಭಕ್ತರನ್ನ ಅಪಮಾನಿಸುವ ಕೆಲಸ ಭಯೋತ್ಪಾದಕರ ಜೊತೆಗೆ ಸಂಬಂಧ ಇಟ್ಕೊಳ್ಳೋ ಕೆಲಸ ಅಂದರೆ ಇದನ್ನ ನೀವು ಆಲೋಚನೆ ಮಾಡಿ ಅಧ್ಯಕ್ಷರೇ ಒಂದು ಒಂದು ಪಕ್ಷಕ್ಕೆ ನೀತಿ ಒಂದು ಪಕ್ಷದ ನೇತೃತ್ವ ಒಂದು ಪಕ್ಷದ ನಿಯತ್ತು ಚುನಾವಣೆ ಮೇಲೂ ಪರಿಣಾಮ ಬೀರಬೇಕು ಚುನಾವಣೆ ಮೇಲೂ ಕೂಡ ಪ್ರಭಾವ ಬೀರಬೇಕು ಒಂದು ಪಕ್ಷದ ನೀತಿ ಏನು ಒಂದು ಪಕ್ಷದ ನೇತೃತ್ವ ಯಾವುದಿದೆ ಯಾರು ಎಸ್ ಟಿ ಪಿ ಐ ಮೇಲಿನ ಮೊಕದ್ದಮೆಗಳನ್ನು ವಾಪಸ್ ತಗೊಟ್ಕೊಂಡವರು ಯಾರು ಅವರು ಸರಣಿ ಹತ್ಯೆಗೆ ಕಾರಣಕರ್ತರಾದವರು ಯಾರು ತನ್ನದೇ ಶಾಸಕನ ಕತ್ತಿಗೆ ಕುತ್ತಿಗೆ ಕತ್ತಿ ಬೀಸಿದಂಥ ಒಂದು ಸಂಘಟನೆ ಧೈರ್ಯ ಇಲ್ಲ ಇವರಿಗೆ ಅವ್ರನ್ನ ಅವ್ರನ್ನ ವಿರೋಧಿಸೋದಕ್ಕೆ ಅವ್ರ ಸಿದ್ಧಾಂತ ಭಯೋತ್ಪಾದಕ ಸಿದ್ಧಾಂತ ಅಂತ ಹೇಳೋ ಧೈರ್ಯ ಇಲ್ಲ ಆದರೆ ಯಾರು ಸರ್ ಸರ್ವಧರ್ಮ ಸಮಭಾವ ಹೇಳುತ್ತೆ ಯಾವ್ದು ಬಹುತ್ವ ಒಪ್ಕೊಳ್ಳುತ್ತೆ ಆ ಸನಾತನ ಧರ್ಮವನ್ನು ಅಪಮಾನಿಸುವ ಕೆಲಸ ಒಂದ್ಸರಿ ಜಾತಿ ಒಡೆದು ನೋಡಿದ್ರು ಇನ್ನೊಂದ್ಸರಿ ಎತ್ಕಟ್ಟಿ ನೋಡಿದ್ರು ಯೋಜನೆಗಳಲ್ಲಿ ಕೋಮುವಾದ ತಂದು ನೋಡಿದ್ರು ಈಗ ಹಿಂದೂ ಬೇರೆ ಹಿಂದುತ್ವ ಬೇರೆ ಇದೇ ಜನ ನಾನು ಹೇಳ್ತಾರೆ ಭಾರತ ಬೇರೆ ಭಾರತೀಯತೆ ಬೇರೆ ಅಂತೇಳಿ ಅಂದ್ರೆ ಭಾರತ ಬೇರೆ ಭಾರತೀಯತೆ ಬೇರೆ ಆಗಕ್ಕಾಗುತ್ತಾ ಅಂದ್ರೆ ಹಿಂದೂ ಬೇರೆ ಹಿಂದುತ್ವ ಬೇರೆ ಆಗ್ಲಿಕ್ಕೆ ಸಾಧ್ಯನಾ ಅದಕ್ಕೆ ನಾನು ಹೇಳಿದೆ ಅಧ್ಯಕ್ಷರೇ ಹಿಂದೂ ಅಂದ್ರೆ ಜೀವ ದೇಹ ಹಿಂದುತ್ವ ಅಂದರೆ ಜೀವ ಹಿಂದುತ್ವ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಅವರಿಗೆ ಆತ್ಮ ಇಲ್ಲ ಅಂತೇಳಿ ಆತ್ಮ ಇಲ್ಲದೆ ಇದ್ರೆ ಪ್ರೇತಾತ್ಮ ಇರಬೇಕು ಪ್ರೇತಾತ್ಮ ನಮ್ಮ ದೇಶದಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೋ ಜಿನ್ನಾದೋ ಟಿಪ್ಪುದೋ ಪ್ರೇತಾತ್ಮ ಅವರ್ಸ್ಕೊಂಡಿರ್ಬೇಕು ಅವರ್ಸ್ಕೊಂಡಿರ್ಬೇಕು ಅದಕ್ಕೆ ಯಾರಿಗೆ ಜೀವಂತ ಸವ ಆಗಿರ್ತಾರೆ ಅವನು ಹಿಂದುತ್ವ ಇಲ್ಲ ಅಂತ ಹೇಳ್ತಾರೆ ನಾನು ಹಿಂದೂ ನಾನು ಹಿಂದುತ್ವ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರೆ ಯಾರಿಗೆ ಜೀವಂತಿಕೆ ಇರುತ್ತೆ ಅವನು ಹಿಂದೂ ಆಗಿರುತ್ತಾನೆ ಹಿಂದುತ್ವನೂ ಆಗಿರುತ್ತೆ ಹಿಂದುತ್ವನೂ ಆಗಿರುತ್ತೆ ಅಂದ್ರೆ ಸನಾತನ ಪರಂಪರೆಗೆ ಅಪಮಾನಿಸುವಂತ ಕೆಲಸ ಅದಕ್ಕಾಗಿ ಆ ಸನಾತನ ಪರಂಪರೆಗೆ ಅಪಮಾನಿಸುವ ಕೆಲಸ ಇದೆಯಲ್ಲ ಆ ನೀತಿಗೆ ಕರ್ನಾಟಕದಲ್ಲಿ ಜಾಗ ಇರಬಾರ್ದು ಜಾಗ ಇರಬಾರ್ದು ಅಂತ ಹೇಳಿದ್ರೆ ದೇಶ ಮೊದಲು ಅನ್ನೋ ತತ್ವ ಸರ್ವೇ ಸಬ್ಕೆ ಸಾಥ್ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ ಅನ್ನುವಂಥ ಆರ್ಥಿಕ ನೀತಿ ಯೋಜನೆ ಅದನ್ನ ಅಳವಡಿಸ್ಕೊಂಡಿರ್ತಕ್ಕಂಥ ಡಬಲ್ ಇಂಜಿನ್ ಸರ್ಕಾರ ಅದು ಬಿಜೆಪಿ ಸರ್ಕಾರ ಆ ಡಬಲ್ ಇಂಜಿನ್ ಸರ್ಕಾರದ ಆಶಯಗಳನ್ನು ಕೂಡ ರಾಷ್ಟ್ರಪತಿಗಳು ಸೂಕ್ಷ್ಮವಾಗಿ ಹೇಳಿದ್ದಾರೆ ಮತ್ತು ನಾವೇನು ಒಳ್ಳೇದು ಮಾಡಿದೆವು ಯಾವ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿದೆವು ಆ ಯೋಜನೆಗಳನ್ನು ಕೂಡ ತನ್ನ ಮಾತಿನಲ್ಲಿ ಅದನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅಧ್ಯಕ್ಷರೇ